ನನ್ನೆಸರು ಕೆ ಜಿ ಜಗದೀಶ್ ಒಡೆಯರ್ ಅಂತ ಮಲ್ಲವ ಸಮಾಜದ ರಾಜ್ಯಾಧ್ಯಕ್ಷನಿದ್ದೇನೆ ನಮ್ಮ ಒತ್ತಾಯ ಏನು ಅಂದರೆ ಈಗ ಏನು ಏರ್ಪೋರ್ಟ್ 27ನೇ ತಾರೀಕೇನು ಪ್ರಾರಂಭ ಆಗೋದಿದೆ ಅದಕ್ಕೆ ಕೆಳದಿಯ ಚೆನ್ನಮ್ಮಾಜಿಯ ಹೆಸರನ್ನು ಇಡಬೇಕು ಅಂತೇಳಿ ನಮ್ಮ ಒತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೇವೆ ಮತ್ತು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಕುವೆಂಪು ಅವರ ಹೆಸರು ಬೇಡ ಅನ್ನುವುದಕ್ಕಿಂತ ಅವರ ಹೆಸರುಗಳು ಈಗಾಗಲೇ ಹಲವು ಕಡೆ ಇದ್ದಾವೆ ಶಿವಮೊಗ್ಗದಲ್ಲಿಯೇ ಅವರ ಹೆಸರು ಕುವೆಂಪು ಯೂನಿವರ್ಸಿಟಿಯಲ್ಲಿದೆ ಕುವೆಂಪು ರಂಗಮಂದಿರ ಇದೆ ಹೀಗೆ ಹಲವಾರು ಕಡೆ ಅವರ ಹೆಸರು ಇರೋದರಿಂದ ಅದರ ಪರ್ಯಾಯವಾಗಿ ಕೆಳದಿ ಚೆನ್ನಮ್ಮಾಜಿ ಹೆಸರನ್ನು ಇಡಬೇಕು ಅಂತ ವಿನಂತಿ ಮಾಡ್ತೀವಿ ಮನವಿ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ನಾವು ರಾಜ್ಯಭಾರ ಮಾಡಿದ್ದಾರೆ ಅವರ ಕಾಲದಲ್ಲಿಯೇ ಶಿವಾಜಿ ಮಹಾರಾಜನ ಮೊಮ್ಮಗನಿಗೆ ರಕ್ಷಣೆಯನ್ನು ಸಹ ನೀಡಿದ್ದಾರೆ ಔರಂಗಜೇಬನ ಸೋಲಿಸಿದ್ದಾರೆ ಮೊಘಲರ ಆಡಳಿತದಲ್ಲಿ ಅವರನ್ನು ಸೋಲಿಸಿ ಅವರ ವಿರುದ್ಧ ಹೋರಾಟ ಮಾಡಿ ಇಡೀ ದೆಹಲಿಯ ವ್ಯವಸ್ಥೆಯನ್ನು ವಿರೋಧ ಕಟ್ಟಿಕೊಂಡು ರಾಜ್ಯಭಾರ ಮಾಡಿ ಈ ಪ್ರಾಂತವನ್ನು ಕಾಪಾಡಿದ್ದಾರೆ ಅವರು ಅಂಥ ಒಬ್ಬ ದಿಟ್ಟ ಮಹಿಳೆಯಾಗಿರ್ತಾರೆ ಅವರು ಅಂಥವರಿಗೆ ನಾವು ಸಾಮಾಜಿಕ ಕಳಕಳಿ ಇದ್ದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರ ಹೆಸರನ್ನು ಇಡಬೇಕು ಅಂತ ನಾವು ಮತ್ತೆ ಮತ್ತೆ ಒತ್ತಾಯಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಮಲೆನಾಡು ವನ್ಯಜೀವಿ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನಾವು ಮಾತಾಡ್ತಾ ಇದ್ದೀವಿ ನಿತಿನ್ ಹೆರಳೆ ಅಂತ ಈಗಾಗಲೇ ಕುವೆಂಪು ಹೆಸರನ್ನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅಂಥೇಳಿ ಮಾನ್ಯ ಸಂಸದರು ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಂಥ ವರದಿಯನ್ನು ಗಮನಿಸಿದ್ವಿ ನಾವು ಇದ್ರ ಬಗ್ಗಾಗಿ ನಮ್ಮ ಆಕ್ಷೇಪ ಅಂತ ಹೇಳುವಂಥ ವಿಚಾರ ಅಲ್ಲ ಕುವೆಂಪು ಸಹ ನಮ್ಮ ಮಲೆನಾಡಿನವರೇ ಆದರೆ ಕುವೆಂಪು ಅವರ ಹೆಸರನ್ನು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಕಡೆಗೆ ಇಟ್ಟಿದ್ದಾರೆ ಇಲ್ಲಿ ಓಡಾಡ್ತಕ್ಕಂತಹ ತಾಳಗೋಪು ಮೈಸೂರು ರೈಲಿಗೆ ಇಟ್ಟಿದ್ದಾರೆ ಕುವೆಂಪು ರಂಗಮಂದಿರ ಇದೆ ಕುವೆಂಪು ಯೂನಿವರ್ಸಿಟಿ ಇದೆ ಸೊ ಎಲ್ಲ ಕಡೆಗೂ ಇದೆ ನಾವು ಕುವೆಂಪು ಅವರಿಗಿಂತ ಇನ್ನೂ ಹಿಂದೆ ಹೋದಾಗ ಮಲೆನಾಡಿನ ಸಾಂಸ್ಕೃತಿಕ ಭಾಗ ಅಥವಾ ನಮ್ಮ ಆಡಳಿತದ ಭಾಗವನ್ನು ಅತಿ ಹೆಚ್ಚು ಸಂರಕ್ಷಿತವಾಗಿ ಇಟ್ಟಂತಹ ದೊರೆಗಳು ಯಾರಪ್ಪ ಅಂತ ಹೇಳಿದರೆ ಕೆಳದಿ ಅರಸರು ಕೆಳದಿ ಅರಸರ ಕೊಡುಗೆಗಳನ್ನು ನಾವು ಇವತ್ತಿನ ಇದರಲ್ಲಿ ಬೆಳಿಗ್ಗೆಯಲ್ಲಿ ಅತ್ಯಂತ ಅವಶ್ಯವಾಗಿ ನಾವು ನೆನೆಸಲೇಬೇಕು ಯಾಕಂದರೆ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿದಂಥವರು ಕೆಳದಿ ಅರಸರು ಯಾವಾಗ ಮರಾಠದ ದೊರೆಗಳನ್ನು ಅಲ್ಲಿಂದ ಔರಂಗಜೇಬ ಸೈನ್ಯ ಓಡಿಸ್ಕೊಂಡು ಬಂದು ಅಲ್ಲಿನ ಪ್ರಾಂತ್ಯಗಳನ್ನು ಅಲ್ಲಿ ವಶಪಡಿಸ್ಕೊಂಡಾಗ ಅವನ ಮಗನಿಗೆ ರಾಜಾರಾಮನಿಗೆ ಆಶ್ರಯ ಕೊಟ್ಟಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಕೆಳದಿ ಅರಸರು ಯಾವಾಗ ನಾಡಿನ ಅರಸರು ಸಹ ಇದ್ರ ಬಗ್ಗಾಗಿ ಧೈರ್ಯವನ್ನು ಎದುರಿಸ್ಲಿಲ್ಲ ಯಾಕಂದರೆ ದೆಹಲಿ ಸೈನ್ಯ ಅಂದರೆ ಅಷ್ಟು ದೊಡ್ಡದಾದಂಥ ಸೈನ್ಯ ಇತ್ತು ಅಂತಹ ದೊಡ್ಡ ಸೈನ್ಯವನ್ನು ಎದುರಿಸುವಂಥ ಶಕ್ತಿಯನ್ನು ಯಾರೂ ಮಾಡಲಿಲ್ಲ ಆದರೆ ಆ ಕೆಲಸವನ್ನು ಮಾಡಿದವಳು ಒಬ್ಬ ಮಹಿಳೆ ನಾವು ಒಬ್ಬ ಮಹಿಳೆಗೆ ಗೌರವ ಕೊಡಬೇಕಾಗಿದೆ ಅಂತಹ ದಿಟ್ಟ ಮಹಿಳೆ ಚೆನ್ನಮ್ಮಾಜಿ ಅವತ್ತಿನ ಕಾಲದಲ್ಲಿ ಅವಳ ಗಂಡ ಸೋಮಶೇಖರ ನಾಯಕ ಇರಲಿಲ್ಲ ಅವನು ಮೃತನಾಗಿದ್ದ ಅಂತಹ ಅವತ್ತಿನ ಕಾಲದಲ್ಲಿ ಮೃತನಾದ ಇದ್ದು ಇವಳೊಬ್ಬಳು ವಿಧವೆಯಾಗಿ ರಾಜ್ಯಭಾರವನ್ನು ಕೈ ಹಿಡಿದಾಳೆ ಅಷ್ಟು ತಗೊಂಡಂತಹ ರಾಜ್ಯಭಾರವನ್ನು ಮಾಡಿದಂಥ ಮಹಿಳೆಗೆ ನಾವು ಗೌರವವನ್ನು ಸಲ್ಲಿಸಲೇಬೇಕು ನಮ್ಮ ಸಂಸ್ಕೃತಿ ನಮ್ಮ ರಾಜ್ಯ ಇವತ್ತು ಇಷ್ಟು ಸುಭಿಕ್ಷೆಯಿಂದ ಇದೆ ಅಂತ ಹೇಳಾದರೆ ಅದಕ್ಕೆ ಕಾರಣ ಕೆಳದಿ ಅರಸರು ಅವರೇ ಮತ್ತೆ ಇವತ್ತು ಏನು ಸೋಗಾನೆ ಏನು ಇದೆ ಜಾಗ ಇವತ್ತು ವಿಮಾನ ನಿಲ್ದಾಣವನ್ನು ಮಾಡಿದ್ದೇವೆ ಆ ವಿಮಾನ ನಿಲ್ದಾಣ ಇರುವಂಥ ಜಾಗ ಅನ್ನು ದತ್ತಿ ಕೊಟ್ಟಂಥವ್ರು ಯಾರು ಅಂದರೆ ಕೆಳದಿ ಅರಸರು ಅಲ್ಲಿ ಹಲವು ಮಠಮಾನ್ಯಗಳಿಗೆ ದತ್ತಿ ಕೊಟ್ಟರು ಸಾಕಷ್ಟು ಜನ ರೈತರಿಗೆ ಇವರಿಗೆ ಉಂಬಳಿಗಳನ್ನು ಕೊಟ್ಟರು ಸರ್ಕಾರಕ್ಕೆ ಅತಿ ಕಡಿಮೆ ದರದಲ್ಲಿ ಅತಿ ಕಡಿಮೆ ಇದರಲ್ಲಿ ಭೂಮಿ ಸಿಕ್ಕಿತ್ತಪ್ಪ ಅಂದರೆ ಅದು ಇನಾಮ್ ಇದರಿಂದ ಮಾತ್ರ ಅದನ್ನು ಕೊಟ್ಟಂಥವ್ರು ಯಾರು ಅಂದರೆ ಕೆಳದಿ ಅರಸರು ಆಗ ಅವ್ರು ಕೊಟ್ಟಂತಹ ಭೂಮಿಯಲ್ಲೇ ಅವರಿಗೆ ಹೆಸರಿಡಿದ ಹಾಗೆ ನಾವು ಬೇರೇನೋ ಮಾಡ್ತೇವೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹಾಸ್ಯಾಸ್ಪದ ಆಗುತ್ತೆ ದಯವಿಟ್ಟು ಈಗ ಮೂಲಕವಾಗಿ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಿರೋದಂಥ ವಿಷಯ ಏನಂದರೆ ಈ ನಾಡಲ್ಲಿ ಕೆಳದಿ ಅರಸರದೇ ಇಡಲೇಬೇಕು ಬೇರೆ ಕಡೆ ಕೆಂಪೇಗೌಡರದಿಟ್ರಿ ಬೆಳಗಾವಿಯಲ್ಲಿ ರಾಯಣ್ಣಂದಿಟ್ರಿ ಮತ್ತೊಂದು ಕಡೆ ಮತ್ತೊಬ್ಬರದಿಟ್ರಿ ಮೈಸೂರಿನಲ್ಲಿ ಒಡೆಯರದಿಟ್ರಿ ಇಲ್ಲಿ ಯಾಕೆ ನಾವು ನಮ್ಮ ಅರಸರದ್ದು ಯಾಕೆ ನಾವು ಕೇಳಬಾರ್ದು ನಮ್ಮ ಅರಸರು ನಮಗೆ ಅಸ್ಮಿತೆ ಅವರು ಸೊ ಹಾಗಾಗಿ ಖಂಡಿತವಾಗಲೂ ನಮ್ಮ ಅರಸರನ್ನು ಬಿಟ್ಟು ಬೇರೆ ಏನೇ ಇಟ್ಟರೂ ನಾವು ಅದನ್ನು ಪರ್ಯಾಯವಾಗಿ ಕರೆಯುವಂಥದ್ದು ನಮ್ಮ ಅರಸರ ಹೆಸರಲ್ಲೇ ನಾವು ಕರಿತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ನನ್ನ ಹೆಸರು ಪ್ರದೀಪ್ ಹೊಲಲ ನಾನು ಕೂಡ ಮಲೆನಾಡು ವನ್ಯಜೀವಿ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಟ್ರಸ್ಟಿಯಾಗಿದ್ದೀನಿ ಬಹುತೇಕ ಜನರಿಗೆ ಇವತ್ತು ಕರ್ನಾಟಕದಲ್ಲಿ ಗೊತ್ತಿಲ್ಲ ಏನಂದರೆ ಡಿಸೆಂಬರ್ 6ನೇ ತಾರೀಕಿನ ಮಹಾರಾಷ್ಟ್ರದಲ್ಲಿ ಕೆಳದಿ ಚೆನ್ನಮ್ಮ ಸಂಸ್ಮರಣಾ ದಿವಸ ಅಂತ ಹೇಳಿ ಮಾಡ್ತಾರೆ ಅವರು ಅಂದರೆ ಕೆಳದಿ ಚೆನ್ನಮ್ಮನ ನೆನಪಿನ ದಿವಸ ಅಂತ ಹೇಳಿ ಡಿಸೆಂಬರ್ 6ನೇ ತಾರೀಕನ್ನು ಮಹಾರಾಷ್ಟ್ರ ಸರ್ಕಾರ ಅಥವಾ ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡ್ತಾರೆ ಆದರೆ ಬಹುತೇಕ ಜನರಿಗೆ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ನನಗೆ ನಿನ್ನೆ ತುಂಬ ಜನ ಮಹಾರಾಷ್ಟ್ರದಿಂದ ರಾಜವಂಶಸ್ಥರವರೆಲ್ಲ ಫೋನ್ ಮಾಡಿದರು ಗಾಯಕ್ವಾಡ್ ಅವರೆಲ್ಲ
ನಿಮ್ಮಲ್ಲಿ ಏರ್ಪೋರ್ಟ್ ಆಗ್ತಾ ಇದೆಯಾ ಅಂತ ಯಾರ ಹೆಸರು ಇಡ್ತಾ ಇದ್ದೀರಾ ಅಂತ ನಾವು ಹೇಳಿದ್ವಿ ಕುವೆಂಪು ಅವರ ಹೆಸರು ಇಡ್ತಾ ಇದ್ದಾರೆ ಅಂತ. ಸಿ, ಇವತ್ತಿನ ದಿನ ಕುವೆಂಪು ಅವರ ಹೆಸರು ಇಡೋದಕ್ಕೆ ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಆದರೆ ಕುವೆಂಪು ಅವರ ಹೆಸರು ಅಲ್ಲೇ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡದಾದ ಯೂನಿವರ್ಸಿಟಿ ಇದೆ, ಇಲ್ಲಿ ರಂಗಮಂದಿರ ಇದೆ, ಭಾಷಾ ಪ್ರಾಧಿಕಾರ ಇದೆ, 6 ಎಕರೆಯ ಏನೋ ಅವರ ಪ್ರತಿಷ್ಠಾನ ಇದೆ, ಅವರ ಸ್ಮಾರಕ ಇದೆ. ಹೀಗೆ ಕುವೆಂಪು ಹೆಸರಲ್ಲಿ ಬೇಕಾದಷ್ಟು ಇದೆ ಈಗಾಗಲೇ ಈ ಜಿಲ್ಲೆಯಲ್ಲಿ. ಈ ಜಿಲ್ಲೆಗೆ ತನ್ನದೇ ಆದಂಥ ಇತಿಹಾಸ ಇದೆ, ಆ ಇತಿಹಾಸನ ಕೊಟ್ಟವರು ಕೆಳದಿಯರ ಹೆಸರು. ಹಾಗಾಗಿ ಇವತ್ತು ಮರಾಠ ಸಂಸ್ಥಾನ ಏನು ಉಳಿದಿದೆ ಅದು ಕೆಳದಿ ಚೆನ್ನಮ್ಮರಿಂದ. ಕೆಳದಿ ಚೆನ್ನಮ್ಮ ಇಲ್ಲದೆ ಹೋಗಿದರೆ ಬಹುಶಃ ಇವತ್ತಿನ ದಕ್ಷಿಣ ಭಾರತದ ಪರಿಸ್ಥಿತಿನೇ ಬೇರೆ ರೀತಿ ಇರ್ತಾ ಇತ್ತು. ಮರಾಠರು ಇವತ್ತು ಕೆಳದಿ ಚೆನ್ನಮ್ಮನ ನೆನೆಸ್ಕೊಂತ ಇದ್ದಾರೆ, ಆದರೆ ನಾವು ಆ ಕೆಲಸ ಮಾಡ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ನಮಗಿಂತ ಒಂದು ಅವಕಾಶ ಖಂಡಿತ ಸಿಗಲ್ಲ. ಏನಂದರೆ ಕೆಳದಿ ಚೆನ್ನಮ್ಮನ ಹೆಸರಲ್ಲಿ ಯಾಕೆ ಏರ್ಪೋರ್ಟಿಗೆ ನಾಮಕರಣ ಮಾಡಿ ಅಂತ ಇದ್ದೀವಿ ಅಂದರೆ ನಮ್ಗೆ ಇದನ್ನು ಬಿಟ್ಟು ಬೇರೆ ಇನ್ಯಾವ ಅವಕಾಶ ಹೇಳಿ ನಿಮಗೆ? ನಿಮ್ಗೆ ಗೊತ್ತಿದ್ದಂಗೆ ಇನ್ನೆಲ್ಲೂ ಅವರು ಏರ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಮತ್ತು ಈ ಏರ್ಪೋರ್ಟ್ ಮಾಡೋಂಥ ಉದ್ದೇಶನೇ ನೀವು ಟೂರಿಸಮ್ ಮಾಡೋದಕ್ಕೋಸ್ಕರ. ನೀವು ಟೂರಿಸಮ್ ಅಂತ ಹೇಳಿ ಶಿವಮೊಗ್ಗಕ್ಕೆ ಬಂದರೆ ನೀವು ಯಾವ ಜಾಗನ ತೋರಿಸ್ತೀರ? ನೀವು ಇಕ್ಕೇರಿ ತೋರಿಸ್ಬೇಕು, ಕೆಳದಿ ತೋರಿಸ್ಬೇಕು, ಕೌಲೆದುರ್ಗ ತೋರಿಸ್ಬೇಕು, ಬಿದನೂರು ತೋರಿಸ್ಬೇಕು, ಜೋಗ ತೋರಿಸ್, ನೀವು ಎಲ್ಲಿಗೆ ತೋರಿಸ್ತೀರ? ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಹೋಗ್ತೀರ, ಅಲ್ಲಿ ಹೋದ್ರೂ ಕೆಳದಿಯ ಜಾಗಗಳನ್ನೇ ತೋರಿಸ್ಬೇಕು. ನೀವು ಮಂಗಳೂರಿಗೆ ಹೋದ್ರೂ ಕೆಳದಿ ಜಾಗಗಳನ್ನೇ ತೋರಿಸ್ಬೇಕು. ಟೂರಿಸಮ್ ಅಂತ ವಿಷಯಕ್ಕೆ ಬಂದಾಗ ಕೆಳದಿ ಅರಸರ ಕೊಡುಗೆ ಇರೋಂಥ ಜಾಗಗಳನ್ನೇ ತೋರಿಸ್ತೀರ ಅಂದಮೇಲೆ ನೀವು ಏರ್ಪೋರ್ಟಿಗೆ ಅವ್ರದೇ ಹೆಸರು ಇಡೋದು ಸೂಕ್ತ ಅನ್ನೋದು ಈ ಸಂದರ್ಭದಲ್ಲಿ ನಂಗೆ ಅನಿಸುತ್ತೆ. ಒಂದು, ಎರಡನೇದು, ಇಲ್ಲಿ ನಮ್ಗೆ ಖಂಡಿತ ಕುವೆಂಪು ಅವ್ರ ಬಗ್ಗೆ ಯಾವ ವಿರೋಧನೂ ಇಲ್ಲ, ನಾವು ವಿರೋಧ ಮಾಡೋದಕ್ಕೆ ಬಂದಿದ್ದೀವಿ ಅಂತಲ್ಲ. ನೀವು ಎಲ್ಲ ಕಡೆನೂ ಆ ಹೆಸರನ್ನ ಕೇಳ್ತೀರಾ? ತೀರಾ ಇತ್ತೀಚೆಗೆ ಒಂದು ತಿಂಗಳಿಂದ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ಸಿಗೂ ಕೂಡ ನೀವು ವಿಶ್ವಮಾನವ ಕುವೆಂಪು ಎಕ್ಸ್ಪ್ರೆಸ್ ಅಂತ ಹೆಸರು ಬದಲಾಯಿಸಿದ್ರೆ ಇನ್ನೇನು ನಮ್ಮ ಮನೆ ಮನೆಗೆ ನಾವು ಕುವೆಂಪು ನಿಲಯ ಅಂತ ಒಂದು ಇಟ್ಕೊಬೇಕೇನ? ಬಹುಶಃ ಆ ಹಂತಕ್ಕೆ ನಾವು ಹೋಗಬಾರ್ದು. ಯಾವುದೇ ಈ ಪ್ರಸ್ತುತ ಕಾಲಘಟ್ಟದಲ್ಲಿರೋಂಥ ವ್ಯಕ್ತಿ ಅಥವಾ ಅವರ ಹೆಸರುಗಳನ್ನು ನಾವು ಅಲ್ಲಿಗಲ್ಲಿಗೆ ಬಿಡೋದು ಒಳ್ಳೆಯದು. ರಾಜಕೀಯ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನೀವು ಇಡೀ ದೇಶದಲ್ಲಿ ಇವತ್ತು ಯಾರನ್ನಾದರೂ ಎತ್ತಿ ಹಿಡಿತೀವಿ ಅಂದರೆ ನಾವು ಐತಿಹಾಸಿಕ ಪುರುಷರನ್ನು ಮಾತ್ರ. ಸೊ ನಾವು ಹಾಗಾಗಿ ಭಾರತ ಸರ್ಕಾರ ಕೂಡ ಇತಿಹಾಸನ ಉಳಿಸಿ ಇತಿಹಾಸನ ರೀರೈಟ್ ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ರೀರೈಟ್ ಹಿಸ್ಟ್ರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದೊಂದು ದೊಡ್ಡ ಅವಕಾಶ, ಯಾಕೆ ಬಳಸ್ಕೊತಾ ಇಲ್ಲ ನೀವು? ಇದು ಈ ಸಂದರ್ಭದಲ್ಲಿ ನಾವು ಈ ಪ್ರಶ್ನೆ ಕೇಳಲೇಬೇಕಾಗುತ್ತೆ. ಆದ್ದರಿಂದ ನಾವು ಕೆಳದಿ ಚೆನ್ನಮ್ಮ ಅವರ ಹೆಸರನ್ನ ನಾವು ಇಡಲೇಬೇಕು ಅಂತ ಖಂಡಿತ ಒತ್ತಾಯ ಮಾಡ್ತೀವಿ.